ಈಚೆ ಕಡೆ ಸಮುದ್ರ ತೀರ, ಆಚೆ ಕಡೆ ಪಶ್ಚಿಮ ಘಟ್ಟ, ಮಧ್ಯದಲ್ಲಿ ಪೂರ್ತಿ ಗ್ರೀನರಿ ಇರುವಂಥ ನಮ್ಮ ಊರನ್ನು ಈ ಊರಲ್ಲಿ ಇಲ್ಲೇ ನಿಂತ್ಕೊಂಡು ಇನ್ನೇನು ಮಾಡ್ಬೋದು ಅಂತ ಹೊರಟಿದ್ದೇವೆ. ಅದಕ್ಕೆ ಒಂದು ಸ್ಪಷ್ಟತೆ ಇದೆ. ಹಾಗಂತೇಳಿ ಹೇಳಿ ಯಾವುದೇ ಪ್ರಾಜೆಕ್ಟ್ಗಳು ಈಸಿಯಲ್ಲಾಗೋದಿಲ್ಲ. ನಮ್ಮಲ್ಲಿ ಇನ್ನೂ ಟಫ್ ಆಗಿಬಿಟ್ಟಿದೆ ಬೈಂದೂರಿಗೆ. ಅದು ಜನರ ಬಾಯಲ್ಲಿ ಅದೆಲ್ಲ ನಮ್ಮ ಊರಲ್ಲಿ ಆಗೋದಿಲ್ಲ ಅನ್ನುವ ಮಾತು ಬರಲಿಕ್ಕೆ ಒಂದಷ್ಟು ಕಾರಣಗಳು ಇದ್ದು, ನಮ್ಮಲ್ಲಿ ಕಾನೂನಿನ ಜಟಿಲತೆ ಸ್ವಲ್ಪ ಹೆಚ್ಚಾಯಿತು. ನೇಚರ್ ಬ್ಲೆಸ್ ಏನು ಕೊಟ್ಟಿದೆ ಅದನ್ನು ಇಟ್ಕೊಳ್ಳಿಕ್ಕೂ ಅದಷ್ಟು ಕಾನೂನುಗಳಿದೆ. ಅದರ ಜೊತೆಗೆ ಸರ್ಕಾರವು ಸ್ಪಂದನೆ ಕೊಟ್ಟರೆ, ನಮ್ದು ಎಷ್ಟು ಪಿ ಎಚ್ ಸಿಗಳು ಪಬ್ಲಿಕ್ ಹೆಲ್ತ್ ಸೆಂಟರ್ಗಳಿದೆ ಅಲ್ಲೆಲ್ಲವೂ ಈ ದರ್ಜೆಯನ್ನು ಹೆಚ್ಚಿಸಬೇಕು ಅಂತಿದೆ. ಸ್ನೇಕ್ ಬೈಟಿಗೆ ಅವರೇ ಒಂದೇ ಚರ್ಚೆ ಹೇಳ್ತಾರೆ. ಏನು ಕೇಳಿದರೆ ಔಷಧಗಳು ಇರ್ತದೆ, ಎಲ್ಲ ಆಸ್ಪತ್ರೆಗಳು ಔಷಧಗಳಿರ್ತದೆ, ಆದರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವ ಟೆಸ್ಟಿಂಗ್ ಇದೆಯಲ್ಲ ಅದಿಲ್ಲ. ಏನು ಮಾಡಬೇಕಾಯ್ತೀಗ? ಸೊ ಈ ಡೋಸ್ ಕೊಡಲಿಕ್ಕೆ ಆಗೋದಿಲ್ಲ, ಹೆಚ್ಚು ಕಡಿಮೆ ಆದರೆ ಮತ್ತೆ ಅಪಾಯ. ಅದೇ ನಿಮಗೆ ಇ ಸಿ ಜಿಗೆ ಒಂದು ಪಾಯಿಂಟ್ ಇದೆ. ಈಗ ಉದಾಹರಣೆ ಕಿರ್ಮುಂಜೇಶ್ವರ ಹೆಲ್ತ್ ಸೆಂಟ್ರಲ್ಲಿ ಇ ಸಿ ಜಿ ಅವ್ರು ಬೇಕಿದ್ದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದಾಗಿ ಅಲ್ಲಿ ಓದದಿದ್ದರು ಅಲ್ಲಿ ಟೆಸ್ಟ್ ಮಾಡ್ತಾರೆ, ಅದನ್ನು ಇಮಿಡಿಯೇಟ್ಲಿ ಮಣಿಪಾಲ ಕಳಿಸ್ಬೋದು ಆನ್ಲೈನ್. ಅವ್ರು ಅಲ್ಲಿಂದ ರಿಸಲ್ಟ್ ಹೇಳ್ತಾರೆ, ಹಾರ್ಟ್ ಸಮಸ್ಯೆ ಹೌದಾ ಅಲ್ವಾ ಇಷ್ಟನ್ನು ಹೇಳ್ತಾರೆ. ಸೊ ಈ ರೀತಿ ಒಟ್ಟು ಒಂದಷ್ಟು ಖಾಸಗಿ ಸಹಭಾಗಿತ್ವದ ವಿಷಯ ಹೇಳಿದೆ, ಅದಾದರೂ ಸಂತೋಷ. ಸರ್ಕಾರದ ವ್ಯವಸ್ಥೆ ಆದರೂ ಸಂತೋಷ. ಬೈಂದೂರಿನಲ್ಲಿ ಈ ಆಪತ್ಕಾಲದಿಂದಾಗಿ ಹೋಗುವ ಮರಣಗಳ ಸಂಖ್ಯೆ ಇದೆಯಲ್ಲ, ಅದನ್ನು ಇಳಿಸಬೇಕು ಅಥವಾ ನಿಲ್ಲಿಸಬೇಕು. ಈ ಹೋರಾಟ ಈ ದಿಕ್ಕಿನಲ್ಲಿದೆ. ಕುಂದಪ್ರ ಡಾಟ್ ಕಾಮ್ ಪ್ರಸ್ತುತಿಯ ಕಾರ್ಯಕ್ರಮ ವಿಷನ್ ಬೈಂದೂರು 2033. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಅಭಿವೃದ್ಧಿ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು ಚರ್ಚೆ ಮಂಥನ. ಅಭಿವೃದ್ಧಿ ಅಂತ ಬಂದಾಗ ಮುಖ್ಯವಾಗಿ ಬರುವಂಥದ್ದು ಆರೋಗ್ಯ, ಶಿಕ್ಷಣ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ. ಈಗ ನಾನು ಮೊದಲಿಗೆ ಆರೋಗ್ಯ ಕ್ಷೇತ್ರದ ಬಗ್ಗೆ ಮಾತಾಡೋದಿದ್ರೆ, ಈಗ ಬೈಂದೂರು ತಾಲೂಕು ಕೇಂದ್ರ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ, ಮತ್ತು ಇಲ್ಲಿ ಕುಳಿತವರು ಕೂಡ ಅದನ್ನು ಅನುಮೋದಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಬೈಂದೂರು ತಾಲೂಕು ಕೇಂದ್ರ ಆಗಿ ಈಗ ಹತ್ತತ್ರ 5 ವರ್ಷ ಆಗ್ತಾ ಬಂದರೂ ಕೂಡ ಇವತ್ತಿಗೆ ಕೂಡ ಅದು ತಾಲೂಕು ಆಸ್ಪತ್ರೆ ಆಗಿ ಅಪ್ಗ್ರೇಡ್ ಆಗಿಲ್ಲ. ಮತ್ತು ಆಸ್ಪತ್ರೆ ಇದ್ದರೂ ಕೂಡ ಅಲ್ಲಿ ಸರಿಯಾದ ವೈದ್ಯರಿಲ್ಲ, ಅದಕ್ಕೆ ಬೇಕಾದ ಡಯಾಲಿಸಿಸ್ ಯಂತ್ರ ಇರ್ಬೋದು, ಸ್ಕ್ಯಾನಿಂಗ್ ಮಿಷನ್ ಇರ್ಬೋದು, ಈ ಥರದ್ದು 101 ಸಮಸ್ಯೆಗಳಿದೆ. ಸಿಬ್ಬಂದಿಗಳ ಕೊರತೆ ಇದೆ. ಹೀಗೆ ಆರೋಗ್ಯ ಕ್ಷೇತ್ರ ಮತ್ತು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಜನರಿಗೆ ವೈರಾಗ್ಯ ಬರುವ ರೀತಿಯ ಒಂದು ಸಂದರ್ಭಗಳಿದೆ ಅನ್ನುವಂಥದ್ದು ಒಂದು. ಅದು ಈಗ ತಾಲೂಕು ಆರೋಗ್ಯ ಕೇಂದ್ರ ಆಗಬೇಕಿರುವಂಥ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲೆಲ್ಲ ಇದೆ ಅಲ್ಲಿ ಎಲ್ಲಿಯೂ ಕೂಡ ಇಂಥದ್ದೊಂದು ಸಮಸ್ಯೆ ಇದೆ ಅನ್ನುವಂಥದ್ದು. ಒಂದು ಇಂಥ ಸಮಸ್ಯೆಗಳನ್ನು ನಿಭಾಯಿಸೋದು ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದಕ್ಕೆ ಪೂರ್ವಕವಾಗಿ ಯಾರದಾದರೂ ಪ್ರಶ್ನೆಗಳಿದ್ದರೆ. ನೀವು ಆರೋಗ್ಯ ಕ್ಷೇತ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಪ್ರಶ್ನೆ ಬಂತು. ಸ್ಪೆಸಿಫಿಕ್ ಟು ವೆನ್ ಹಾರ್ಟ್ ಅಟ್ಯಾಕ್ ಅಂತ ಬಂದಾವಾಗ ಏನಾಗುತ್ತೆ? ವಿದಿನ್ 1 ಅವರ್ ಅವರಿಗೆ ಒಂದು ಟ್ರೀಟ್ಮೆಂಟ್, ಎಮರ್ಜೆನ್ಸಿ ಟ್ರೀಟ್ಮೆಂಟ್, ಫಸ್ಟ್ 1 ಅವರ್ ಇಸ್ ಅ ಗೋಲ್ಡನ್ ಅವರ್ ಅಲ್ಲ, ಅದು ಸಿಗಬೇಕಾಗುತ್ತೆ. ಸೊ ಸಾಧಾರಣ ಅವರು ಬೈಂದೂರಿಗೆ ಬರುವುದು, ಬೈಂದೂರಿಂದ ಕುಂದಾಪುರ, ಅಲ್ಲಿಂದ ಇಲ್ಲ ಆಗೋದಿಲ್ಲ, ಮುಂದೆ ಹೋಗಿ ಮಣಿಪಾಲ, ಅಷ್ಟೊತ್ತಿಗೆ 1-1.5-2 ಗಂಟೆ ಕಳೆದೋಗುತ್ತೆ. ಇದು ವೈಯಕ್ತಿಕವಾಗಿ ಜೀವ ಕಳ್ಕೊಂಡವರು ಮಾಡಿ ಬೈಂದೂರಲ್ಲಿ ಇದ್ದಿದ್ರೆ ಇಲ್ಲಿಂದ ಏನಾದರೂ ಉಳಿಬೋದಿತ್ತು, ಈ ಥರ ಎಲ್ಲ ಅಭಿಪ್ರಾಯ ಬಂದಾವಾಗ ಈ ಸಂದರ್ಭದಲ್ಲಿ ನಾನು ಒಂದು ಇಮ್ಮಿಡಿಯೇಟ್ ಎಮರ್ಜೆನ್ಸಿ ಕಾರ್ಡಿಯಾಕ್ ಕೇರ್, ಜಾಸ್ತಿ ಏನ್ಬೇಡ, ಸರ್ಜರಿ ಸರ್ಜನ್ಸ್ ಎಲ್ಲ ಬೇಕಾಗೋದಿಲ್ಲ, ಇಮ್ಮಿಡಿಯೇಟ್ ಕೇರ್ ಕೊಡುವಂಥ ವ್ಯವಸ್ಥೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದರೆ ಇಮ್ಮಿಡಿಯೇಟ್ಲಿ ದೇ ವಿಲ್ ಗೋ ದೇರ್. ಆಮೇಲೆ ತಕ್ಷಣ ಅವರಿಗೆ ಆ ಬೇಕಾದ ವ್ಯವಸ್ಥೆ ಹಾಕಿ ಆಂಬ್ಯುಲೆನ್ಸಲ್ಲಿ ಅವರು ಎಲ್ಲಿಗೂ ಹೋಗ್ಬೋದು, ಆವಾಗ ಜೀವ ಉಳಿಯುತ್ತದೆ. ಈ ಥರ ವ್ಯವಸ್ಥೆ ಬೈಂದೂರಿನಲ್ಲಿ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ. ಹಾಗೆ ಆನ್ಲೈನ್ ಮುಖಾಂತರ ಕೂಡ ಇದೆ ಮೂಲಭೂತ ಸೌಕರ್ಯಗಳು ಮತ್ತು ಬೇಡಿಕೆಗಳೇ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ವರುಣ್ ದೇವಾಡಿಗೆ ಅವರು ಪ್ರಶ್ನೆ ಕೇಳಿದ್ದಾರೆ, ರೋಜಾ ಅನ್ನುವರು ಪ್ರಶ್ನೆ ಕೇಳಿದ್ದಾರೆ, ರವಿ ಪೂಜಾರಿ ಅವರು ಇದೇ ಪ್ರಶ್ನೆಯನ್ನು ಎತ್ತಿದ್ದಾರೆ, ಮತ್ತು ಮಂಜು ಅವರು ಕೂಡ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಒಟ್ಟಾರೆ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಈಗ ಇಲ್ಲಿ ಏನು ವ್ಯಕ್ತವಾಯಿತು ಅದನ್ನೇ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹೆಸರು ಎಂದು ರೋಹಿತ್. ಸರ್, ಮೋದಿ ಮೆಡಿಕಲ್ ಅಂತ ಹೇಳಿದ್ದು ಅಲ್ಲ, ಕೆಲವೆಲ್ಲ ತುಂಬ ಕಾಸ್ಟ್ಲಿ ಇರೋ ಮೆಡಿಸಿನ್ ಎಲ್ಲ ಸಿಗ್ತಾ ಇಲ್ಲ ಜನ ಅಂತಕ್ಕಂದ್ರೆ, ಕೇಳ್ತಾರೆ ಹೋಗ್ತಾರೆ, ಮತ್ತೆ ಕೆಲವು ಡೌಟ್ ಉಂಟು ಅಂದರೆ ಮೋದಿ ಮೆಡಿಕಲಲ್ಲಿ ತಗೊಂಡ್ರೆ ಜನೌಷಧ ಕೇಂದ್ರ ಅಂದರೆ ತಾಗತ್ತಾ ಅನ್ನೋ ಒಂದು ಡೌಟ್ ಉಂಟು. ಅದೊಂದು ಅದು ಒಳ್ಳೆಯದು ಔಷಧಿ ಎಲ್ಲ ಬೇರೆ ಥರ ಸೇಮ್ ಇದೆ ಅಂತ ಒಂದು ಜಾಗೃತಿ ಮೂಡಿಸೋ ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಇರೋ ಔಷಧಿ ಯಾಕಂದರೆ ಎಲ್ಲರಿಗೂ ಬೇಕಾಗೋದಿಲ್ಲ, ಕೆಲವರಿಗೆ ಮಾತ್ರ, ಕೆಲವು ಒಬ್ಬರಿಬ್ರು ಇಬ್ಬರು ಅದು ನೀವು ಕುಂದಾಪುರದಲ್ಲೇ ಹುಡುಕಿದ್ರೆ ಹತ್ರ ಒಂದು 50-60 ಜನ ಸಿಗುವಂಥ ಔಷಧಿ ಇದ್ದರೂ ಅದನ್ನು ಒಂದೇ ಕಡೆ ತರುವಂಥ ಒಂದು ಏನಾದರೂ ಮಾಡೋಕ್ಕಾಗೋದಿಲ್ವ ಅಂತ. ನಾನು ಇದರಲ್ಲಿ ಮೇಜರ್ 2 ಸಬ್ಜೆಕ್ಟ್ ಫೈನಲ್ ಮಾಡ್ತೇನೆ. ಒಂದು ಬೈಂದೂರು, ಪರ್ಟಿಕ್ಯುಲರ್ಲಿ ಬೈಂದೂರು ಬಗ್ಗೆ.
ಇನ್ನೊಂದು ಕಾಮನ್ ಆಗಿ ಜನೌಷಧದ ಬಗ್ಗೆ. ಸೊ ಬೈಂದೂರಿನ ಈ ವಿಷಯದಲ್ಲಿ ಎಮರ್ಜೆನ್ಸಿ ಕಾರ್ಡಿಯಾಕ್ ಕೇರ್ ಅಂತ ಹೇಳಿದರು, ಜೊತೆಗೆ ಇನ್ನೂ ಎರಡು ಸೇರಿಸ್ಕೊಂಡೆ ನಾನು ಹೇಳ್ತೇನೆ. ಒಂದು ಹಾರ್ಟಿನ ಈ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಆದಾಗ ತುರ್ತು ಸಂದರ್ಭಗಳು. ಇನ್ನೊಂದು ಎಮರ್ಜೆನ್ಸಿ ಆಕ್ಸಿಡೆಂಟ್ಗಳಾದಾಗ, ಅದು ಅಷ್ಟೇ ಇಂಪಾರ್ಟೆಂಟ್. ಇನ್ನು ನಮ್ಮದು ಕಾಡು ಪ್ರದೇಶ, ಹಳ್ಳಿ ಪ್ರದೇಶ ಹೆಚ್ಚು. ಸ್ನೇಕ್ ಬೈಟ್ಗಳಾದಾಗ, ಹಾವು ಕಚ್ಚಿದಾಗಲೂ ಇದು ಮೂರೂ ಸಂದರ್ಭದಲ್ಲಿ ಇಷ್ಟು ಅಗತ್ಯ ಇದೆ. ಆದರೆ ಮಣಿಪಾಲ ಅನ್ನೋದು ಎಲ್ಲಿಯೋ ಒಂದು ಕಡೆ ಬೇರೆ ಜಿಲ್ಲೆಯವ್ರು ಕೇಳ್ಬೋದು, ನಿಮ್ಮ ಊರಲ್ಲಿ ಮಣಿಪಾಲ ಇದೆ ಅಂತೇಳಿ ಹೇಳಿ. ಆದರೆ ನಮ್ಗೆ ಗೊತ್ತಿದೆ ಅದರ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಹೇಳಿ. ಅದು ಎಲ್ಲಿಯೋ ಒಂದು ಕಡೆ ನಮ್ಗೆ ವರ, ಎಲ್ಲಿಯೋ ಒಂದು ಕಡೆ ಶಾಪ. ವರ ಹೇಗೆ ಕೇಳಿದರೆ ಎಲ್ಲೆಲ್ಲಿಯವರು ಇಲ್ಲಿ ಬರ್ತಾರೆ, ನಮ್ಗೆ ಹತ್ತಿರದಲ್ಲಿದೆ ಮಣಿಪಾಲ. ಶಾಪ ಹೇಗೆ ಕೇಳಿದರೆ ಇಲ್ಲಿಲ್ಲಿಲ್ಲ, ಊರೂರಲ್ಲಿ ಆಸ್ಪತ್ರೆಗಳು ಬೆಳಿಬೇಕಿತ್ತು, ಬೆಳೆಯುವುದಿಲ್ಲ, ಯಾಕಂದರೆ ಅಲ್ಲಿದೆಯಲ್ಲ ಆಸ್ಪತ್ರೆ ಅಂತೇಳಿ ಹೇಳಿ. ಸೊ ಅದರ ಪರಿಣಾಮ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಕೊನೆಗೆ ಅವರದ್ದೇ ಸಹಾಯ ಕೇಳಿದ್ದೇವೆ ನಾವೀಗ ಸರ್ಕಾರದ ನೆಲೆಯಲ್ಲಿ. ಈ ಮೂರು ಕೇಂದ್ರ, ಒಂದು ಬೈಂದೂರು, ಒಂದು ಕೊಲ್ಲೂರಿನ ತುದಿ, ಇನ್ನೊಂದು ಆಚೆ ಶಂಕರನಾರಾಯಣ ಸಿದ್ದಾಪುರ, ಈಚೆ ಕಡೆ ಇದ್ದಿದ್ದರೆ ನೀವು ಹೇಳಿದಾಗೆ ಫಸ್ಟ್ ಟ್ರೀಟ್ಮೆಂಟ್ ಎಮರ್ಜೆನ್ಸಿದೊಮ್ಮೆ ಸೆಟ್ ಮಾಡಿಕೊಂಡು ಆಮೇಲೆ ಮಣಿಪಾಲ ತಲುಪೋದಿತ್ತು. ಆದರೆ ಮೂರೂ ಕಡೆಗಳಲ್ಲಿ ಈ ಮೂರನ್ನು ಟ್ರೀಟ್ ಮಾಡುವುದಿಲ್ಲ ಅನ್ನುವಂಥಷ್ಟು, ಅಥವಾ ಕೆಲವೊಂದು ನೋಡ್ತಾರೆ ಕೆಲವೊಂದು ನೋಡೋದಿಲ್ಲ ಅನ್ನುವಷ್ಟು ಭಯ ನನಗೂ ಇದೆ. ಸೊ ಇದು ನಮ್ಮ ದೊಡ್ಡ ಕೊರತೆಯೂ ಹೌದು. ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಅಥವಾ ಆರೋಗ್ಯ ಇಲಾಖೆಯಲ್ಲಿ ವಿಚಾರಿಸಿದಾಗ, ನಾನೊಂದು ಶಾಸಕಾಗಿ ಎರಡೇ ದಿವಸದಲ್ಲಿ ಕೇಳಿದ್ದೇನೆ, ನಾನು ಯಾವುದೇ ಊರಿಗೆ ಹೋದರೂ ಅಲ್ಲೊಂದು ಸುಮ್ಮನೆ ಕೇಳೋದುಂಟು, ಡಯಾಲಿಸಿಸ್ ಸೆಂಟರ್ ಎಲ್ಲಿದೆ ಅಂತ. ಆ ಡಯಾಲಿಸಿಸ್ ನಾನು ಅನುಭವಿಸಿದ ಘಟನೆಗಳನ್ನು ನಾವು ನೋಡಿದ್ದೇವೆ. ನಾರಾಯಣಣ್ಣ ತುಂಬ ಈ ಊರಿನಲ್ಲಿ ಅಂಥ ಸಮಸ್ಯೆಗಳಾದಾಗ ನಮ್ಮ ಬೆನ್ನಿಗೆ ಬೀಳೋದು, ನಾವು ಇನ್ಯಾರ್ದು ಬೆನ್ನಿಗೆ ಬೀಳೋದು, ಏನಾಗ್ತದೆ ನಮ್ಮಿಂದ ಸಹಾಯ ಮಾಡೋದು. ಎರಡೂ ಕಿಡ್ನಿಗಳು ಕೆಲಸ ನಿಲ್ಲಿಸಿದಾಗ ಅದನ್ನು ಯಂತ್ರದ ಮೂಲಕ ಆ ಕೆಲಸವನ್ನು ಮಾಡಿಸೋದು ಎರಡು ದಿವಸಕ್ಕೊಮ್ಮೆ. ಅದನ್ನು ಹೊತ್ಕೊಂಡು ಹೋಗ್ಬೇಕು ಅವರನ್ನು. ಅದು ಡಯಾಲಿಸಿಸ್ ಸಮಸ್ಯೆ ಬಂತಂದ್ರೆ ಆ ಊರು, ಆ ಮನೆ ಎಲ್ಲವೂ ಒಮ್ಮೆ ನೆಲ ಹಿಡಿದಷ್ಟು ಆಗ್ತದೆ. ಅದನ್ನು ಎದುರಿಸ್ಲಿಕ್ಕೆ ಅಷ್ಟು ಶಕ್ತಿ ಬೇಕು. ನಾನು ಫಸ್ಟ್ ಡಯಾಲಿಸಿಸ್ ಸೆಂಟರ್ ಕೊಡಿ ಅಂತ ಹೇಳಿದೆ. ಆಗ ಅವ್ರು ಹೇಳಿದರು ತಾಲೂಕು ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಮಾತ್ರ ಕೊಡಲಿಕ್ಕಾಗುವುದು. ಸೊ ತಾಲೂಕು ಆಸ್ಪತ್ರೆ ಕುಂದಾಪುರ ಮಾತ್ರ, ನಮ್ಮದು ತಾಲೂಕು ಆಸ್ಪತ್ರೆ ದರ್ಜೆಗಿಲ್ಲ. ಸೊ ಇಲ್ಲಿಂದ ಶುರುವಾದ ಸಮಸ್ಯೆಗಳು ಎಲ್ಲ ವಿಷಯದಲ್ಲೂ ಆ ರೀತಿ ಬರ್ತದೆ. ನಾವೆಲ್ಲದಕ್ಕೂ ಇನ್ನೊಬ್ಬರಿಗೆ ಡಿಪೆಂಡ್ ಆಗಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. ಸೊ ಅದಕ್ಕೆ ಬೇಕಾದ ಎಲ್ಲ ಪ್ರಾಜೆಕ್ಟ್ಗಳನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳ ಹತ್ರ ಮಾಡಿಸಿ ಅದನ್ನೀಗ ಜಿಲ್ಲೆ ಕಳಿಸಿದ್ದೇವೆ, ಅಲ್ಲಿಂದ ರಾಜ್ಯಕ್ಕೆ ಹೋಗ್ತದೆ. ಇನ್ನು ಏನಂತ ಅಲ್ಲಿ ಹೋರಾಟ ಮಾಡಬೇಕು, ಇದು ಇಲಾಖಾವಾರು, ಇಲಾಖೆಯ ವಿಷಯ ಆಯಿತು. ಜೊತೆಗೆ ಮಣಿಪಾಲದವರಿಗೆ ಹೋಗಿ ಮಾತಾಡಿದೆ, ಏನು ಸಹಾಯ ಮಾಡಬಲ್ಲರಿ ನೀವು ಅಂತ. ಅವರು ಕಾರ್ಕಳದಲ್ಲಿ ಒಂದು ಮಾಡಿದ ಉದಾಹರಣೆಯನ್ನು ಹೇಳಿದರು. ಒಂದು ಯೂನಿಟ್ ಕಾರ್ಕಳದಲ್ಲಿ ಮಾಡಿದರು ಮಣಿಪಾಲದ್ದೇ. ಆ ಊರಿನವ್ರು ಜಾಗ ಕೊಟ್ಟರು, ಆ ಊರಿನವ್ರು ಕಟ್ಟಡ ಕೊಟ್ಟರು. ಸೊ ಅದರ ಪರಿಣಾಮ ಅವರು ಕಮ್ಮಿ ರೇಟ್ನಲ್ಲಿ, ಯಾಕಂದರೆ ಅದಿಷ್ಟು ಇನ್ವೆಸ್ಟ್ಮೆಂಟ್ ಅವ್ರಿಗೆ ಉಳಿದಿದೆ, ಕಮ್ಮಿ ರೇಟಲ್ಲಿ ಆ ಎಮರ್ಜೆನ್ಸಿ ವಿಷಯಗಳನ್ನು ಹ್ಯಾಂಡ್ಲ್ ಮಾಡಿದರು. ನಾವು ಅಗತ್ಯ ಕೇಳಿದೆವು, ನಮಗೂ ಅದೇ ರೀತಿ ಸಹಾಯ ಮಾಡಿ ಅಂತ ಸಂಸದರಿಗೆ ಮಾತಾಡಿದೆವು. ನಾವು ಇಂಥದ್ದು ಯಾವುದೇ ವಿಷಯ ಕೊಟ್ಟಾಗ ಫಸ್ಟ್ ರೆಸ್ಪಾಂಡ್ ಮಾಡೋದು ನಮ್ಮ ಸಂಸದರು. ಅವರು ಅದರದ್ದು ನಾಲೆಜು ಅಷ್ಟಿದೆ, ಅವರಿಗೆ ಆಸಕ್ತಿಯೂ ಅಷ್ಟಿದೆ. ನಾವು ಬೈಂದೂರು ಬಗ್ಗೆ ಮಾತ್ರ ಅಂದ್ಕೊಂಡಿದ್ದೇವೆ, ಬಟ್ ಅವರ ಸ್ವಭಾವನೇ ಆಗಿರ್ಬೋದು. ಅಂತೂ ಬೈಂದೂರಲ್ಲಿ ಏನಾದರೂ ಕೇಳಿದರೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಸೊ ಅವರು ತಕ್ಷಣ ಇಲಾಖೆಗಳಿಗೆ ಹೇಳಿ ಜಾಗ ಹುಡುಕಿ ಅಂತ ಹೇಳಿದರು. ಒಂದೂವರೆ ಎರಡು ಎಕರೆ ಜಾಗ ಸಿಕ್ಕಿತ್ತು. ಕಟ್ಟಡಕ್ಕೆ ಯೋಚನೆ ಆಗ್ತಾ ಉಂಟು. ಅಕಸ್ಮಾತ್ ನಾವು ಎಣಿಸಿದಾಗೆ ಜಾಗ ಮತ್ತು ಕಟ್ಟಡ ಆದರೆ ಬೈಂದೂರಿನಲ್ಲಿ, ಅದು ನಾವು ಬೈಂದೂರಲ್ಲಿ ಮಾಡಿದ್ದೇವೆ ಅಂತ ಹೇಳಿದರೆ ಅದು ಭಟ್ಕಳದವರೆಗೂ ಆ್ಯಕ್ಸಿಡೆಂಟ್ ಹಾರ್ಟ್ ಅಲ್ಲಿವರೆಗೆ ಒಂದು ಪಾಯಿಂಟ್ ಆದಾಗ ಆಗಿಬಿಡ್ತದೆ. ಅದನ್ನು ಅವ್ರಿಗೆ ಹೇಳಿದೆವು, ಅಂದರೆ ಅವರ ಲಾಭಾಂಶದ ದೃಷ್ಟಿಯಿಂದ ಅವ್ರಿಗೆ ಹೇಳಿದೆವು, ನೋಡಿ ನೀವು ಇಲ್ಲಿ ಮಾಡಿದರೆ ನಿಮಗೆ ಈ ರೀತಿ ಲಾಭನೂ ಆಗ್ಬೋದು ಅಂತೇಳಿ. ಸೊ ಇದು ಒಂದು ಚರ್ಚೆ ಸಾಗ್ತಾ ಇದೆ. ಇದಾದಾಗ ಅದ್ರ ಜೊತೆಗೆ ಸರ್ಕಾರವು ಸ್ಪಂದನೆ ಕೊಟ್ಟರೆ, ನಮ್ಮದು ಎಷ್ಟು PHCಗಳು ಪಬ್ಲಿಕ್ ಹೆಲ್ತ್ ಸೆಂಟರ್ಗಳಿದೆ ಅಲ್ಲೆಲ್ಲವೂ ಈ ದರ್ಜೆಯನ್ನು ಹೆಚ್ಚಿಸಬೇಕು ಅಂತಿದೆ. ಸ್ನೇಕ್ ಬೈಟಿಗೆ ಅವರೇ ಒಂದೇ ಚರ್ಚೆ ಹೇಳ್ತಾರೆ. ಏನು ಕೇಳಿದರೆ ಔಷಧಗಳು ಇರ್ತದೆ, ಎಲ್ಲ ಆಸ್ಪತ್ರೆಗಳು ಔಷಧಗಳು ಇರ್ತದೆ, ಆದರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವ ಟೆಸ್ಟಿಂಗ್ ಇದೆಯಲ್ಲ, ಅದಿಲ್ಲ. ಏನು ಮಾಡಬೇಕಾಯ್ತು ಈಗ? ಸೊ ಈ ಡೋಸ್ ಕೊಡಲಿಕ್ಕಾಗೋದಿಲ್ಲ, ಹೆಚ್ಚು ಕಡಿಮೆ ಆದರೆ ಮತ್ತೆ ಅಪಾಯ. ಅದೇ ನಿಮಗೆ ECGಗೆ ಒಂದು ಪಾಯಿಂಟ್ ಇದೆ. ಈಗ ಉದಾಹರಣೆ ಕಿರ್ಮುಂಜೇಶ್ವರ ಹೆಲ್ತ್ ಸೆಂಟ್ರಲ್ಲಿ ECG ಅವ್ರು ಬೇಕಿದ್ದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದಾಗಿ ಅಲ್ಲಿ ಓದದಿದ್ದರು, ಅಲ್ಲಿ ಟೆಸ್ಟ್ ಮಾಡ್ತಾರೆ, ಅದನ್ನು ಇಮಿಡಿಯೇಟ್ಲಿ ಮಣಿಪಾಲಕ್ಕೆ ಕಳಿಸ್ಬೋದು ಆನ್ಲೈನ್. ಅವರು ಅಲ್ಲಿಂದ ರಿಸಲ್ಟ್ ಹೇಳ್ತಾರೆ, ಹಾರ್ಟ್ ಸಮಸ್ಯೆ ಹೌದಾ ಅಲ್ವಾ ಇಷ್ಟನ್ನು ಹೇಳ್ತಾರೆ. ಸೊ ಈ ರೀತಿ ಒಟ್ಟು ಒಂದಷ್ಟು ಖಾಸಗಿ ಸಹಭಾಗಿತ್ವದ ವಿಷಯ ಹೇಳಿದೆ, ಅದಾದರೂ ಸಂತೋಷ. ಸರ್ಕಾರದ ವ್ಯವಸ್ಥೆ ಆದರೂ ಸಂತೋಷ. ಬೈಂದೂರಿನಲ್ಲಿ ಈ ಆಪತ್ಕಾಲದಿಂದಾಗಿ ಹೋಗುವ ಮರಣಗಳ ಸಂಖ್ಯೆ ಇದೆಯಲ್ಲ, ಅದನ್ನು ಇಳಿಸಬೇಕು ಅಥವಾ ನಿಲ್ಲಿಸಬೇಕು. ಈ ಹೋರಾಟ ಈ ದಿಕ್ಕಿನಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಪ್ರತಿಯೊಂದು ವಿಷಯ ಸುನೀಲ್ ಜೊತೆ ಅಥವಾ KundapraDotCom ಜೊತೆ ಅಥವಾ ಯಾವುದೇ ಮಾಧ್ಯಮ ಜೊತೆ ಚರ್ಚೆ ಮಾಡುವಾಗ ನಾನು ಅಂದ್ಕೊಳ್ಳೋದು ಈ ವಿಷಯ, ಇದರ ಬಗ್ಗೆ ಇನ್ಯಾರೋ ಒಬ್ಬರು ಡೆಪ್ತ್ ನಾಲೆಜ್ ಇರ್ತಾರೆ, ಅವ್ರು ಬಂದು ನನಗೆ ನಾಳೆ ಮಾತಾಡ್ಬೋದು ಹೀಗೆ ಮಾಡಿ ಈ ರೀತಿ ಮಾಡಿ ಅಂತೇಳಿ ಹೇಳುವಂಥದ್ದು ಹೇಳಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಈ ರೀತಿಯಲ್ಲಿ ನಮಗೆ
ಆರೋಗ್ಯ ವ್ಯವಸ್ಥೆ ಕೊಡಬೇಕಾದ ವ್ಯವಸ್ಥೆಗಳಿಗೋಸ್ಕರ ಹೋರಾಡಬೇಕಾದ ವಿಷಯಗಳು ಕಾಣ್ತಾ ಇದೆ, ಆರಂಭ ಮಾಡಿಕೊಂಡಿದ್ದೇವೆ. ಜನೌಷಧದ ವಿಷಯದಲ್ಲಿ ನನಗೊತ್ತಿರೋ ಮಾಹಿತಿ ಹೇಳ್ತೇನೆ. ಒಟ್ಟು ಆರೋಗ್ಯ ಏನಿದೆ ಹೆಲ್ತ್ ಸೆಕ್ಟರ್, ಅದರಲ್ಲಿ ಬಡವರಿಗೆ ಹೆಲ್ಪ್ ಆಗಬೇಕು ಅಂತೇಳಿ ಹೇಳಿ ಒಂದು ಜನೌಷಧ, ಇನ್ನೊಂದು ಆಯುಷ್ಮಾನ್ ಭಾರತ್ ಅನ್ನೋ ಎರಡು ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಬಡವರಿಗೆ 5 ಲಕ್ಷದವರೆಗೆ, ಅಪ್ ಟು ಫೈವ್ ಲ್ಯಾಕಿನವರೆಗೆ ಫ್ರೀ ಆಗಬೇಕು. ಯಾಕಂದರೆ ಒಬ್ಬ ಬಡವನ ಮನೆಯಲ್ಲಿ ಅವನ ಡೈಲಿ ವೇಜಸ್ ಡೈಲಿ ದಿನ ಸಾಗ್ತಾ ಇರ್ತದೆ. ನೀವು 2,000 ರೂಪಾಯಿ ಹೆಚ್ಚಿಗೆ ಖರ್ಚು ಹೇಳಿದರೂ ಅಲ್ಲಿ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ. ಅಂಥದ್ರಲ್ಲಿ ಎಲ್ಲಿಯಾದರೂ ಒಂದು 5 ಲಕ್ಷದವರೆಗಿನ 2 ಲಕ್ಷದವರೆಗಿನ ಒಂದು ಸಮಸ್ಯೆ ಕಾಯಿಲೆ ಬಂತು ಅಂತ ಹೇಳಿದರೆ ಅವರಿಗೆ ಅದನ್ನು ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಎಲ್ಲಿಯಾದರೂ ಒಂದು ಸಾಲಗಿಲ್ಲ ಮಾಡಿ ಹೋದ್ರೆ ಅಂತ ಹೇಳಿದರೆ ಕಾಯಿಲೆ ಗುಣ ಆದರೂ ಜೀವ ನೀಡಿ ಸಾಲ ತೀರಿಸೋದಕ್ಕೆ ಓದಿತ್ತು. ಸೊ ಇಂಥ ಸಂದರ್ಭದಲ್ಲಿ ತಂದದ್ದು ಒಂದು ಆಯುಷ್ಮಾನ್ ಯೋಜನೆ, ಇನ್ನೊಂದು ಜನೌಷಧ. ಜನೌಷಧದ ಔಷಧಿಗಳ ಬಗ್ಗೆ ಎಲ್ಲಿಯಾದರೂ ತಪ್ಪು ಅಭಿಪ್ರಾಯ ಬಂದರೆ ಇದು ಯಾವುದೋ ಮಾಫಿಯಾದ ಕೆಲಸ ಅಂತ ಅರ್ಥ ಮಾಡಿಕೊಳ್ಳಿ. ಖಂಡಿತ ಅಲ್ಲಿರುವ ಔಷಧಗಳು ಜೆನ್ವಿನ್ ಮತ್ತು ಕಮ್ಮಿ ರೇಟು, ಯಾವುದೇ ಎಕ್ಸ್ಟ್ರಾ ಲಾಭ ಮತ್ತೊಂದು ಇಲ್ಲದೆ ಗೌರ್ಮೆಂಟ್ ಸಬ್ಸಿಡರೈಸ್ ಆದಂಥ ವಿಷಯಗಳು. ಸೊ ಅದು ಜೆನ್ವಿನ್ ಒಳ್ಳೆ ಔಷಧಗಳೇ. ನೀವು ಡಾಕ್ಟ್ರ್ ಬರೆದಂಥ ಔಷಧಿಗಳು ಕಂಪೆನಿಗಳ ಹೆಸರು ಬದಲಾಗಿರ್ಬೋದು, ಆದರೆ ಕ್ವಾಲಿಟಿ ಅದು ಇರ್ತದೆ. ಇದು ಜನೌಷಧದ ಬಗ್ಗೆ. ಆಯುಷ್ಮಾನ್ ಭಾರತದ್ದು ಕರ್ನಾಟಕದಲ್ಲೊಂದು ಸಮಸ್ಯೆ ಇದೆ, ಅದು ತುಂಬ ಜನ ಮನೆಗೆ ಬರ್ತಾರೆ ಕೇಳ್ತಾರೆ, ನಿಮಗೂ ಗೊತ್ತಿರಲಿ. ಏನು ಕೇಳಿದರೆ ಬೆಡ್ ಇಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಆದರೆ ಬೆಡ್ ಇಲ್ಲ ಮಣಿಪಾಲದಲ್ಲಿ ಅಂತೇಳಿ ಹೇಳಿ. ಆಯುಷ್ಮಾನ್ ಭಾರತ್ ಏನು ಫೆಸಿಲಿಟಿ ಲಿಸ್ಟ್ ಮಾಡಿದೆ, ಕರ್ನಾಟಕ ಗೌರ್ಮೆಂಟ್ ಅದಕ್ಕೆ ಇನ್ನೊಂದಷ್ಟು ನಿಯಮಗಳನ್ನು ಸೇರಿಸಿ ಆಸ್ಪತ್ರೆಯವರು ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಆಸ್ಪತ್ರೆಯವ್ರು ಕೇಳಿದರೆ ನಾವು ನೋಡಿ ಹಾರ್ಟಿಗೆ ಇಷ್ಟು ಬೆಡ್ಡು, ಕಿಡ್ನಿಗೆ ಇಷ್ಟು ಬೆಡ್ಡು, ಲಿವರಿಗೆ ಇಷ್ಟು ಬೆಡ್ಡು ಅಂತ ಇಂತಿಂಥ ಸಮಸ್ಯೆಗಳಿಗೆ ಬೆಡ್ ಲಿಸ್ಟ್ ಮಾಡಿದ್ದೇವೆ, ಅದರಲ್ಲಿ ಜಾಸ್ತಿ ಆಗಿದೆ ನಮಗೆ ಅಂತ ಹೇಳ್ತಾರೆ. ಸೊ ಆಗ ಬೆಡ್ಡಿನ ಸಮಸ್ಯೆಗಳು ಬರ್ತದೆ, ಆಯುಷ್ಮಾನಿನ ಚರ್ಚೆಗಳು ಬರ್ತದೆ. ಸೊ ಅದು ನಿಯಮಗಳ ಸರಳೀಕರಣದೊಂದು ಕರ್ನಾಟಕಕ್ಕೆ ಸರ್ಕಾರ ಜವಾಬ್ದಾರಿ ಇದೆ, ಅದು ಸಂದರ್ಭ ಬಂದಾಗ ಮಾಡ್ಬೋದು. ಇನ್ನೂ ಒಂದು ಮಣಿಪಾಲ ತುಂಬ ಫೇಮಸ್ ಆಗಿರೋದ್ರಿಂದ ಯಾವುದ್ಯಾವುದೋ ಜಿಲ್ಲೆಯವರು ಬಂದು ಇಲ್ಲಿ ತುಂಬಿಬಿಡ್ತಾರೆ, ಇದರ ಪರಿಣಾಮವು ಬೆಡ್ಗಳ ಕೊರತೆ ಆಗ್ತಿದೆ. ಸೊ ಇದು ಎಲ್ಲ ಕಡೆಯಲ್ಲಿರುವ ವಿಷಯ, ಹಾಗಾಗಿ ನಿಮ್ಮ ನಾಲೆಜಿಗೆ ಆ ವಿಷಯವನ್ನು ಹಂಚಿಕೊಂಡಿದ್ದೇನೆ. ನಾನು ಪುಂಡಲೀಕ್ ನಾಯ್ಕ, ನಿವೃತ್ತ ಸಹಕಾರಿ ಹಾಗೂ ಸಾಹಿತ್ಯದಲ್ಲಿ ಲೇಖಕ. ನನ್ನ ಅನಿಸಿಕೆ ಅಂದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಈ ಖಾಸಗಿ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೋ ಆ ರೀತಿಯ ಒಂದು ಸೇವೆಯನ್ನು ನಾವು ನಿರೀಕ್ಷೆ ಮಾಡ್ತೇವೆ. ನನ್ನ ಒಂದು ಸ್ವಹಾನುಭವ ಹೇಳೋದಂತಾದರೆ, ಇತ್ತೀಚೆಗೆ ಮಾರ್ಚಲ್ಲಿ ನನಗೆ ಎದೆಯಲ್ಲಿ ಒತ್ತಡ ಬಂತು. ಖಾಸಗಿ ಡಾಕ್ಟ್ರಲ್ಲಿ ಹೋದಾಗ ಮಣಿಪಾಲ್ಗೆ ಹೋಗು ಅಂತ ಹೇಳಿದರು. ಅಲ್ಲಿ ಒಂದು ದಿನ ಟ್ರೀಟ್ಮೆಂಟೆಲ್ಲ ಚೆಕಪ್ ಮಾಡಿದ ಮೇಲೆ ನಿಮಗೆ ಎಂಜಿಯೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಎರಡು ಆಗಬೇಕಂತ ಹೇಳಿದರು. 25,000 + 1,50,000 ಅಂದರು. ನಾನು ಯಶಸ್ವಿನಿ ಕಾರ್ಡಿನ ವಿಷಯ ಹೇಳಿದಾಗ ನೀವು ಹೇಳಿದ ಹಾಗೆಯೇ ಲಿಮಿಟೆಡ್ ಸೀಟ್ ಅಂತ ಒಂದೇ ಮಾತಿನಲ್ಲಿ ಹೇಳಿದರು. ಹಾಗೆ ನಾನು ಮನೆಗೆ ಬಂದೆ. ನಮ್ಮ ಪರಿಚಯದವರು ಅಂದರೆ ಆಗ್ತಾರೆ ಅನ್ನೋದಕ್ಕೆ ಈ ವಿಚಾರ ಹೇಳ್ತಾ ಇದ್ದೇನೆ. ನಾನು ಜಯದೇವ ಆಸ್ಪತ್ರೆಯಲ್ಲಿ ನೌಕರಿ ಮಾಡುವವರು, ಅವರು ಕೂಡಲೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದರು. ಕೂಡಲೇ ರಿಪೋರ್ಟನ್ನು ವಾಟ್ಸಪ್ ಮೂಲಕ ಕಳಿಸಿ ಅರ್ಧ ಗಂಟೆಯೊಳಗೆ ಅವ್ರ ರಿಪೋರ್ಟ್ ವಾಪಸ್ ಬಂತು ನನಗೆ. ಕೂಡಲೇ ನೀವು ಇಮಿಡಿಯೇಟ್ ಬನ್ನಿ, ಯಶಸ್ವಿನಿ ಕಾರ್ಡ್ ಇಲ್ಲದಿದ್ದರೂ ಭಾಳ ಕಡಿಮೆಯಲ್ಲಿ ಮಾಡಿಕೊಡ್ತೇವೆ, ಯಶಸ್ವಿನಿ ಕಾರ್ಡ್ ಇದ್ದರೆ ಸಂಪೂರ್ಣ ಉಚಿತ ಅಂತ ಹೇಳಿದರು. ನಾನು ಸೀರಾ ಅಲ್ಲಿಗೆ ಹೋದೆ. ಒಳ್ಳೆಯ ಟ್ರೀಟ್ಮೆಂಟು, ಏನೂ ಖರ್ಚಿಲ್ಲ. ನಾವು ಹೊರಗೆ ಬರುವಾಗ ಯಾವುದೇ ಬಿಲ್ ತಗೊಳ್ಳಿಲ್ಲ ಅವರು. ಇದು ಕೂಡ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತಹ ಟ್ರೀಟ್ಮೆಂಟ್ ಯಾಕೆ ಇಲ್ಲ, ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ನಮಸ್ಕಾರ. ಕೊಲ್ಲೂರಿನ ಡಾಕ್ಟರ್ ಶ್ರೀಕಾಂತ್. ಕಳೆದ 30 ವರ್ಷದಿಂದ ನೋಡ್ತಾ ಇದ್ದೇನೆ ಕೊಲ್ಲೂರಿನ ಆರೋಗ್ಯ ವ್ಯವಸ್ಥೆಯಲ್ಲಿ. ನಿಮಗೆಲ್ಲ ತಿಳಿದ ಮಟ್ಟಿಗೆ ಒಂದು PHCಯಲ್ಲಿ ದಿನದ ಒಂದು 5 ಗಂಟೆ ಮಾತ್ರ ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಬಾಕಿ ಸಮಯದಲ್ಲಿ ದೇಶ ವಿದೇಶ ಬಂದವರಿಗೂ ಕೂಡ, ಖಾಸಗಿ ವೈದ್ಯನಾಗಿ ನಾನಿದ್ದರೂ ನಮ್ಮ ಕೈ ಮೀರಿ ಎಷ್ಟೋ ಹಾರ್ಟ್ ಅಟ್ಯಾಕ್ಗಳು ಅಲ್ಲಿ ಆಗಿದೆ. ಅದನ್ನು ಕಣ್ಣಾರೆ ಕಂಡವನಾದ್ರಿಂದ ಅಲ್ಲಿ ಆ್ಯಂಬುಲೆನ್ಸ್ ಸೌಕರ್ಯ ಸರಿಯಾಗಿಲ್ಲ. ಅಥವಾ ನೀವು ಕೊಲ್ಲೂರಿಗೆ ಬಂದು ನೋಡಿದರೆ ಅಲ್ಲಿಯ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಸಿಬ್ಬಂದಿಗಳು ಎಷ್ಟಿದ್ದಾರೆ ನೋಡಿ. ಮತ್ತು ಇದರ ವ್ಯವಸ್ಥೆಗೆ ತಾವು ಅಗತ್ಯ ಕ್ರಮದಲ್ಲಿ, ಯಾಕಂದರೆ ಇಲ್ಲಿಗೆ ನೀವೆಲ್ಲರೂ ಮಾತಾಡುವಾಗ ಮೂಕಾಂಬಿಕೆ ಮಾತು ಹೇಳ್ತೀರಿ. ಮೂಕಾಂಬಿಕೆಯಲ್ಲಿ ಒಂದು ಆರೋಗ್ಯಕ್ಕೆ ಸಮಸ್ಯೆ ಇರೋ ಬಗ್ಗೆ ಇದನ್ನು ತಾವು ಗಮನಕ್ಕೆ ತಗೊಳ್ಬೇಕು. ಅಲ್ಲಿ ಬಂದು ಅಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಮಾಡಿ ನೀವು ಆರೋಗ್ಯಕ್ಕೆ ಏನು ಬೇಕಂತ ನಾನು ಇದನ್ನು ಕೇಳ್ತೇನೆ. ಯಾಕಂದರೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದು ಉಂಟದು. ಹಾಗೆ ಮಾತಾಡೋದಕ್ಕೆ ಅನುವು ಕೊಟ್ಟರೆ ಧನ್ಯವಾದ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ನಾಡಲ್ಲಿ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಇದ್ದಿರ್ಬೋದು ಅಂತ ಅನಿಸುತ್ತೆ. ಸಿಬ್ಬಂದಿಗಳ ಕೊರತೆ ದೊಡ್ಡ ಮಟ್ಟದಲ್ಲಿದೆ. ಈ ತುಂಬ ಜನ ಆರೋಗ್ಯ ಸೇವೆಗಾಗಿ ಬಂದವಾಗ ಸಿಬ್ಬಂದಿಗಳ ಕೊರತೆಯಲ್ಲಿ ಟ್ರೀಟ್ಮೆಂಟಿಗೆ ತುಂಬ ಸಮಸ್ಯೆ ಆಗ್ತದೆ. ಇದ್ರ ಬಗ್ಗೆ ತಾವು ಏನು ಮಾಡ್ಬೋದು ಅಂಥೇಳಿ. ವಾಪಸ್ ಪುಂಡ್ಲಿಕ್ ನಾಯ್ಕರು ಹೇಳಿದಾಗೆ ಆ ಖಾಸಗಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ಸ್ಟೈಲ್ ಅಥವಾ ಬೆಂಗಳೂರಿನಲ್ಲಿ ಏನು ಮಾಡಿದರೂ ಅದನ್ನು ಇಲ್ಲಿ ಮಾಡೋದ್ರ ಬಗ್ಗೆ ಹೇಳಿದ್ದಕ್ಕೆ ಒಂದು ಸಣ್ಣ ಮಾಹಿತಿ ಏನಂದರೆ,
ಒಂದು ಆಸ್ಪತ್ರೆಯಲ್ಲಿ ಅಷ್ಟು ವ್ಯವಸ್ಥೆಗಳಿರಬೇಕು. ಇಲ್ಲಿ ವ್ಯವಸ್ಥೆಗಳು ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಒಂದಷ್ಟಿದೆ, ಉಡುಪಿಯಲ್ಲಿ ಇನ್ನೊಂದಷ್ಟಿದೆ, ವೆನ್ಲಾಕಲ್ಲಿ ಮತ್ತು ಜಾಸ್ತಿ ಇದೆ. ಇದು ಸರ್ಕಾರಿ ಸಿಸ್ಟಮ್ನಲ್ಲಿ ನೀವು ವೆನ್ಲಾಕ್ ಇದು ನಾನು ಕೇಳಿದಾಗೆ ಅಲ್ಲಿ ಟ್ರೀಟ್ಮೆಂಟು ಖರ್ಚು ಎಲ್ಲವೂ ಉಚಿತವಾಗಿ ಆಗೋದು ಅದು ಇದೆ, ತುಂಬ ರಶ್ ಇದೆ ಅಂತೇಳಿ ಕೇಳಿದ್ದೇನೆ. ಆದರೆ ವೆನ್ಲಾಕ್ ಸರ್ಕಾರಿ ಸಿಸ್ಟಮಲ್ಲಿ ದೊಡ್ಡದು, ಅಲ್ಲಿಗೆ ಸಹಿತ ಹೋಗ್ಬೋದು. ಎರಡನೇ, ಖಾಸಗಿ ಆಸ್ಪತ್ರೆಗಳಲ್ಲಿ ಸಹಿತ ಅಥವಾ ಆಯುಷ್ಮಾನ್ನಲ್ಲಿ ನಡೆದದ್ದು ಸಹಿತ ಎಲ್ಲಿಯಾದರೂ ಅದರ ನಿಯಮಗಳಿರುವುದೇ ಹಾಗೆ ಆ ಆಸ್ಪತ್ರೆಯಲ್ಲಿ ಜಿಲ್ಲಾಸ್ಪತ್ರೆ ಬರೆದುಕೊಡಬೇಕು, ಈ ವ್ಯವಸ್ಥೆಗೆ ನೀವು ಮಣಿಪಾಲಕ್ಕೆ ಹೋಗಬಹುದು ಅಂತ ಬರೆದುಕೊಡಬೇಕು. ಆ ಚೀಟಿ ಇಲ್ಲದೆ ನೀವು ಮಣಿಪಾಲಕ್ಕೆ ಹೋದರೆ ನೀವು ದುಡ್ಡು ಕಟ್ಟಬೇಕಾಗ್ತದೆ, ಆಯುಷ್ಮಾನ್ ಕಾರ್ಡ್ ಜೊತೆಗೆ ಹೋಗಬೇಕು. ಅಲ್ಲಿ ಅಕಸ್ಮಾತ್ ಆಸ್ಪತ್ರೆಯವರು ಮಣಿಪಾಲದಲ್ಲಿ ಸೀಟ್ ಸಿಗಲಿಕ್ಕಿಲ್ಲ, ದಕ್ಷಿಣ ಕನ್ನಡದ ಮಾಹಿತಿ ಗೊತ್ತಿರಲಿ, ಅಲ್ಲಿ 3-4-5 ಮೆಡಿಕಲ್ ಕಾಲೇಜುಗಳು ಇದೆ, ಅಲ್ಲಿ ಬೆಡ್ಗಳು ಉಳಿದಿರ್ತವೆ. ಆದರೆ ಒಂದೊಂದು ಆಸ್ಪತ್ರೆ ಒಂದೊಂದಕ್ಕೆ ಫೇಮಸ್ ಇದೆ, ಈವನ್ ದಕ್ಷಿಣ ಕನ್ನಡದವರು ಸಹಿತ ಮಣಿಪಾಲಕ್ಕೆ ಬರೋದು, ಹೀಗೊಂದು ಸಮಸ್ಯೆ ಇದೆ. ಆದರೆ ನಾನು ಈ ಸರ್ತಿ ಅಲ್ಲಿ ಡಿ ಸಿ ಅವ್ರ ಜೊತೆಗೆ ಸಂಸದರು ದಿಶಾ ಮೀಟಿಂಗ್ ಅಂತ ತಗೋತಾರೆ, ಆ ಮೀಟಿಂಗ್ನಲ್ಲಿ ಆ ರಿಕ್ವೆಸ್ಟ್ ಮಾಡಿದ್ದೇನೆ, ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇದೆ, ಯಾವ ಆಸ್ಪತ್ರೆಯಲ್ಲಿ ಯಾವ ವಿಷಯ ಇದೆ ಅಂತ ಒಂದು ಬೋರ್ಡ್ ಹಾಕಿ ಇಲ್ಲ ಸಜೆಸ್ಟ್ ಮಾಡಿ, ಆಗ ದಕ್ಷಿಣ ಕನ್ನಡಕ್ಕೂ ಹೋಗ್ಬೋದು ಅಂತ ಕೇಳಿದ್ದೇನೆ. ಈ ರೀತಿ ನಾವು ತಲುಪಬೇಕಾದಲ್ಲಿ ತಲುಪಿದರೆ ಬಹುಶಃ ಇಂಥ ನೀವು ಹೇಳಿದಷ್ಟು ವ್ಯವಸ್ಥೆಗಳು ಬರ್ತದೆ. ನಮ್ಮಲ್ಲಿ ಕುಂದಾಪುರದಲ್ಲಿ ಡಾಕ್ಟರ್ ನಾಗೇಶ್ ಅಂತ ಕೇಳಿರ್ಬೋದು, ಅವರ ಟ್ರೀಟ್ಮೆಂಟಿಗೆ ಹೋದವರು ಯಾರು ಖಾಸಗಿ ಆಸ್ಪತ್ರೆಗೆ ಹೋಗುವುದಿಲ್ಲ. ನಿಮಗೆ ಅಂಥ ವಿಷಯಗಳು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇದ್ದದಿದೆ, ಆದರೆ ವೈದ್ಯರ ಮೇಲೆ ಡಿಪೆಂಡ್ ಮತ್ತು ಫೆಸಿಲಿಟಿಗಳ ಮೇಲೆ ಡಿಪೆಂಡ್. ನಮ್ಮ ಕನಸು ನಮ್ಮ ಆಸೆ ಇರುವುದು ಆ ರೀತಿ ಇರಬೇಕು ಅನ್ನುವಂಥದ್ದು. ಎರಡನೇದು, ಕೊಲ್ಲೂರಿನಲ್ಲಿ ಈಗ ನಾನು ಬಂದ ಮೇಲೆ ಈಗ ಡಿ ಎಚ್ ಒ ಅನ್ನು ಕರೆದು ನಮಗೆ ಕೊಲ್ಲೂರಲ್ಲಿ ಆಸ್ಪತ್ರೆ ಆಗಬೇಕು, ಯಾಕಂದರೆ ನಮ್ಮ ಹುಡುಗರೇ ಹಿಂದಿನ ಸರ್ತಿ ಹಾಸ್ಪಿಟಲ್ ಡಿಮಾಂಡನ್ನು ಅಭಿಯಾನ ಮಾಡಿದರು ಆನ್ಲೈನಲ್ಲಿ, ಕೊಲ್ಲೂರಿಗೆ ಆಸ್ಪತ್ರೆ ಬೇಕು ಅಂತ ನಮ್ಮ ಎಲ್ಲ ಟೀಮಿನ ಹುಡುಗರೇ ಆಗಿದ್ದರು ಅವರು. ಸೊ ಅವರಿಗೋಸ್ಕರ ಮೊದಲು ಕೊಲ್ಲೂರಿಗೆ ಭೇಟಿ ಮಾಡಿ ಈ ಫೆಸಿಲಿಟಿಗೆ ಏನಾದರೂ ಮಾತಾಡಿ ಬನ್ನಿ ಅಂತೇಳಿ ಹೇಳಿದೆ. ಅವ್ರು ಹೋಗಿ ಒಂದು ಜಾಗವನ್ನು ಹುಡುಕಿ ಇಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ಸಿಸ್ಟಮನ್ನು ಮಾಡ್ಬೋದು, ಕೊಲ್ಲೂರಿಗೆ ದೇಶ ವಿದೇಶದವರು ಬರ್ತಾರೆ ಅಂತೇಳಿ ಹೇಳಿ ಅವ್ರು ಹೋದರು. ಭೇಟಿ ಕೊಟ್ಟು ಕೊನೆಯಲ್ಲಿ ಏನಾಯಿತು ಕೇಳಿದರೆ ಅದರಲ್ಲಿ ಗೌರ್ಮೆಂಟಲ್ಲಿ ಪರ್ಮಿಷನ್ ಇಲ್ಲ, ಕೊಲ್ಲೂರು ದೇವಳದ ನಿಯಮ ಮತ್ತು ಫಾರೆಸ್ಟಿನ ನಿಯಮದ ಪ್ರಕಾರ ಅಲ್ಲಿ ಯಾವುದೇ ಕಟ್ಟಡಕ್ಕೆ ಅವಕಾಶ ಇಲ್ಲ, ಇದಕ್ಕೆ ಆಗೋದಿಲ್ಲ ಅಂತ ಅದೀಗ ಕ್ಯಾನ್ಸಲ್ ಆಗಿದೆ. ಇನ್ನೂ ಆಪ್ಷನ್ ಇದೆ, ಕಟ್ಟಡ ಮತ್ತು ಜಾಗಗಳು ಸಿಗಬೇಕು. ನಂದು ಇದೆಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಇನ್ನೊಂದಿದೆ, ನಿನ್ನೆ ನಾನು ಮತ್ತು ಸಂಸದರು ಕಿಣಿಯವರು ಎಲ್ಲರೂ ಒಟ್ಟಾದಾಗ ಮಾತಾಡಿದೆವು. ನಮ್ಮ ಕೊಲ್ಲೂರು ನಮ್ಮ ಬೈಂದೂರಿಗೆ ಅದು ಹೇಗೆ ನೀವು ಹೇಳಿದಾಗೆ ಮೂಕಾಂಬಿಕೆಯನ್ನು ನಂಬಿಕೊಂಡು ಇಡೀ ದೇಶ ವಿದೇಶದಲ್ಲಿ ಹೇಗಿದ್ದಾರೋ ನಮ್ಮ ಆರಾಧ್ಯ ದೈವ ಇಲ್ಲೇ ಇದೆ. ಅದರ ಆದಾಯ ಅನ್ನುವಂಥದ್ದು ನೇರ ಸರ್ಕಾರಕ್ಕೆ ಹೋಗ್ತದೆ, ಸಂತೋಷ. ಆದರೆ ಎಲ್ಲಿಯೋ ಒಂದು ಕಡೆ ಕೊಲ್ಲೂರಿನ ಕಾಲಡಿ ಅಥವಾ ಬೈಂದೂರು ಕ್ಷೇತ್ರದಲ್ಲಿ ಕೊಲ್ಲೂರು ದೇವಸ್ಥಾನದಿಂದ ಯಾವತ್ತೂ ಒಂದು ಶಾಲೆ ಆಸ್ಪತ್ರೆ ಆಗಬೇಕಿತ್ತು, ಅದು ಸರ್ಕಾರಿ ವ್ಯವಸ್ಥೆ ಆಯ್ತಲ್ಲ ಆಗಬೇಕಿತ್ತು, ಯಾವತ್ತೂ ಆಗಲಿಲ್ಲ. ನಾನು ಅದನ್ನು ಕೇಳಿದ್ದೇನೆ, ಬೈಂದೂರಿನಲ್ಲಿ 2 ಡಿಗ್ರಿ ಕಾಲೇಜ್ ಇದೆ, ಅದು ಕೊಲ್ಲೂರಿದ ಡಿಗ್ರಿ ಕಾಲೇಜ್ ಅಂತ ಆಗಿ ಆಗ್ಬೋದಿತ್ತು, ಅದನ್ನು ಮಾಡಲಿಲ್ಲ. ವರ್ಷಕ್ಕೆ 50-60 ಕೋಟಿ ಆದಾಯ ಬಂದದ್ದು ನೇರ ಹರಿದು ಹೋಗ್ತದೆ. ವಾರಾಹಿ ಪ್ರಾಜೆಕ್ಟ್ ಅನ್ನುವಂಥದ್ದು ನಮ್ಮ ಕ್ಷೇತ್ರದಲ್ಲಿದೆ, ಆ ಸಂಸ್ಥೆಯಿಂದ ಆಗಬೇಕು. ನಾನು ಕೈಗಾ ಕ್ಷೇತ್ರಕ್ಕೆ ಹೋಗಿದ್ದೇನೆ, ಕೈಗಾ ಕ್ಷೇತ್ರದಿಂದ ಸುತ್ತಮುತ್ತ 3-4 ತಾಲೂಕಿಗೆ ಯಾವುದೇ ಶಾಲೆ ಆಸ್ಪತ್ರೆ ಇನ್ಯಾವುದೇ ಕಟ್ಟಡ ಅಂತೇಳಿದರೆ ಆ ಸಂಸ್ಥೆಗಳು ಕೊಡ್ತದೆ, ಯಾಕಂದರೆ ಆ ಸಂಸ್ಥೆಗೆ ಜಾಗ ಕೊಟ್ಟದ್ದು ನಾವು. ಇಲ್ಲಿ ಕೆ ಪಿ ಸಿ ಅಂತಿದೆ, ಪವರ್ ಪ್ರಾಜೆಕ್ಟ್ ಇದೆ, ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ನ್ಯಾಷನಲ್ ಪ್ರಾಜೆಕ್ಟ್ಗಳು ನಮ್ಮ ಕ್ಷೇತ್ರದಲ್ಲಿದೆ. ಆದರೆ ಅದು ಯಾವುದರಿಂದನೂ ಈ ಊರಿಗೆ ಏನಾದರೂ ಆಗಬೇಕು ಅನ್ನೋ ಯೋಚನೆ ನನಗೊತ್ತಿಲ್ಲ ನಡೆದಿದೆಯಾ ಅಂತೇಳಿ ಹೇಳಿ. ಆದರೆ ನನ್ನ ಹೋರಾಟದಲ್ಲಿ ಮೊದಲನೇ ವಿಷಯ ಇದು, ಈ ಎಲ್ಲ ಪ್ರಾಜೆಕ್ಟ್ಗಳು ಸರ್ಕಾರದ ಬೇರೆ ಬೇರೆ ವಿಷಯಗಳಾಯಿತು, ಎಲ್ಲ ಪ್ರಾಜೆಕ್ಟ್ಗಳಿಂದ ಕ್ಷೇತ್ರದ ಆರೋಗ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅವರಿಂದ ನಮಗೆ ಬರಲೇಬೇಕು ವ್ಯವಸ್ಥೆಗಳು. ಅದಕ್ಕೆ ಯಾವ ರೀತಿಯಾದರೂ ಸರಿ, ಅವ್ರ ಜೊತೆ ಒಂದು ಹೋಗಿ ವರದಿ ತಗೊಂಡಿದ್ದೇನೆ, ವಾರಾಹಿಯಲ್ಲಿ ಕೊಲ್ಲೂರಲ್ಲಿ ಮೀಟಿಂಗ್ ತಗೊಂಡಿದ್ದೇನೆ, ಯಾಕೆ ಇದು ಆಗಲಿಲ್ಲ ಅಂತ ಕೇಳಿದ್ದೇನೆ, ಮಾಡಬಹುದು ಅಂತ ಮೆಲ್ಲ ಹೇಳಿದ್ದಾರೆ. ನಾನು ಹೇಳಿದೆ ಈಗ ಮೆಲ್ಲ ಹೇಳಿ, ಆದರೆ ನಾವು 10,000 ಜನ ಪ್ರತಿಭಟನೆ ಇಡೀ ಕ್ಷೇತ್ರದಿಂದ ಬಂದು ಕೂತ್ಕೊಳ್ಳೋ ಯೋಚನೆ ಮಾಡ್ತಾ ಇದ್ದೇವೆ. ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ಯಾವುದು? ದೇವರದ್ದಲ್ಲ, ದೇವಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾಳೆ. ಆ ಕ್ಷೇತ್ರದ ಆದಾಯಗಳು ಕ್ಷೇತ್ರದಲ್ಲಿ ಉಳಿಬೇಕು ಅನ್ನೋದಕ್ಕೆ ಯೋಚನೆ ಮಾಡಿ ಅಂತೇಳಿ ಸಹಿತ ಹೇಳಿದ್ದೇನೆ. ಬಹುಶಃ ಈ ದಾರಿಯಿಂದಾದರೂ ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ನಿಮಗೆ ಯಾವಾಗಲೂ ಬೈಂದೂರಿನ ಬಗ್ಗೆ ಹೇಳುವಾಗ ಒಂದು ಹೇಳ್ತಾರೆ ನೋಡಿ, ಉಡುಪಿ ಜಿಲ್ಲಾ ಕೇಂದ್ರ, ಉಳಿದ ತಾಲೂಕುಗಳನ್ನು ನೆನಪು ಮಾಡಿ, ಎಲ್ಲವೂ ಜಿಲ್ಲಾ ಕೇಂದ್ರಕ್ಕೆ ತಾಗಿ ಇದೆ. ಅದು ಉಡುಪಿ ಇರಲಿ, ಕಾರ್ಕಳ ಇರಲಿ, ಕುಂದಾಪುರ ಇರಲಿ, ನಾವು ಸ್ವಲ್ಪ ದೂರದಲ್ಲಿದ್ದೇವೆ. ನಮ್ಗೆ ಯಾವುದೇ ವಿಷಯ ಹೇಳಿದರೂ ಬೈಂದೂರು ಭಾರಿ ದೂರ, ಬೈಂದೂರು ಭಾರಿ ಹಳ್ಳಿ. ಸೊ ಬೈಂದೂರಲ್ಲೇ ಇರುವುದು ಒಂದಷ್ಟು ಇದೆಯಲ್ಲ, ಇದನ್ನು ಉಪಯೋಗಿಸಿ ಈ ಕನಸುಗಳನ್ನು ಸಾಕಾರ ಮಾಡ್ಕೋಬೇಕು ಅಂತಿದೆ. ಅಲ್ಲಿ ಸಿಬ್ಬಂದಿಗಳ ಕೊರತೆ 62 ಇಲಾಖೆಯಲ್ಲೂ ಇದೆ. ಅದರಲ್ಲೂ ನೀವು ಎಲ್ಲಿಯಾದರೂ ಒಂದೆರಡು ಹಾರ್ಡ್ ಎಕ್ಸಾಂಪಲ್ ಅಂತ ಹೇಳಿದರೆ, ವೆಟರ್ನರಿ ಹಾಸ್ಪಿಟ್ಲ್ 20 ಪೋಸ್ಟ್ಗಳು,
ಒಬ್ಬರು ಅಥವಾ ಇಬ್ಬರು ಡಾಕ್ಟರ್ ಇದ್ದಾರೆ, 20 ಡಾಕ್ಟರ್ಗಳು ಇರಬೇಕಿತ್ತು, 2 ಡಾಕ್ಟರ್ ಇದ್ದಾರೆ. ಅದಾದಮೇಲೆ ಕೃಷಿ ಇಲಾಖೆಯಲ್ಲಿ 12 ಪೋಸ್ಟ್ ಇದೆ, 1 ಲೇಡಿ ಇದ್ದಾರೆ. ಪಾಪ ಅವರೇ ಬೆಳಿಗ್ಗೆ ಬಾಗಿಲು ತೆಗೆಯೋದು, ಅವರೇ ಬಾಗಿಲು ಹಾಕೋದು, ಮಧ್ಯದಲ್ಲಿ ಎಲ್ಲವನ್ನು ಅವರೇ ಬರೆಯೋದು, ಈ ರೀತಿ ಇದೆ. ಅಂದರೆ ತಾಲೂಕಿನ ಕಲ್ಪನೆ ನನಗೆ ಯಾರು ಹೇಳಿದರು, ನನ್ನ ಬಗ್ಗೆ ಯಾರೋ ಒಂದು ಉಂಟಲ್ಲ, ಈಗ ರಾಜಕೀಯ ಕ್ಷೇತ್ರದಲ್ಲಿ ಬೈಲಿಕ್ಕೆ ಸ್ಟಾರ್ಟಾಗಿ ಸಿಕ್ಕುದಿಲ್ಲ ಮಾರ್ರೆ ಎಮ್ ಎಲ್ ಅಂತೇಳಿ ಯಾರು ಬೈದ್ರು ಅಂತಾಯ್ತು. ಅದಕ್ಕೆ ಇನ್ಯಾರು ಹೇಳಿದರು, ಪಾಪ ಅವರಿನ್ನು 1 ತಿಂಗಳ ಕೂಸು, ಗಡ್ಬಿಡಿ ಮಾಡಬೇಡಿ ಅಂತ ಯಾರೋ ಸಮಾಧಾನ ಮಾಡ್ತಿದ್ರು. ನಾನು ಹೇಳಿದೆ, ನಾನು ಕೂಸಾಯ್ತಲ್ಲ, ನಮ್ಮ ತಾಲೂಕಿನ ಭ್ರೂಣ, ನಮ್ಮ ತಾಲೂಕಿನ್ನೂ ರೆಡಿಯೇ ಆಗಲಿಲ್ಲ, ಎಲ್ಲ ಇಲಾಖೆಗಳಲ್ಲಿ ಸಿಬ್ಬಂದಿಗಳೇ ಇಲ್ಲ, ಕೆಲವು ಇಲಾಖೆಗಳಿಗೆ ಅದು ಇನ್ನೂ ಇಲಾಖೆಯಲ್ಲಿ ಶಿಫ್ಟೇ ಆಗಲಿಲ್ಲ, ಈ ಪರಿಸ್ಥಿತಿ ಇದೆ. ಆದರೆ ಆಯಾ ಇಲಾಖೆಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ನಮ್ಮ ನಮ್ಮಲ್ಲಿಗೆ ಬೇಕಾದ ಸ್ಟಾಫ್ ಅದು ಪೂರ್ತಿ ಬೇಕು. ಹಗಲಲ್ಲಿ ಇರುವಂಥ ಡಾಕ್ಟರ್ಗಳಿದ್ದಾರೆ, ನೈಟ್ ಡ್ಯೂಟಿ ಡಾಕ್ಟರ್ಗಳಿಲ್ಲ, ಈವನ್ ಕೊಲ್ಲೂರಿನಲ್ಲೂ ಇಲ್ಲ. ಇಲ್ಲಿ ಬೈಂದೂರಿನಲ್ಲಿ ಮಾತ್ರ ಒಂದು ನೈಟ್ ಡ್ಯೂಟಿ ಡಾಕ್ಟರ್ ಇದ್ದಾರೆ, ಇನ್ನೊಂದು ಸಿದ್ದಾಪುರದಲ್ಲಿ ಯೋಚನೆ ಇದೆ. ಸೊ ನಮಗೆ ಇದು ಬೇಕು, ಆಗ ಮಾತ್ರ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಧೈರ್ಯದಲ್ಲಿ ಮಾತಾಡ್ಬೋದು ಅಂತ. ಇದೆಲ್ಲವೂ ಸಹಿತ ನಾನು ಅಂದ್ಕೊಳ್ಳೋದು, ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊಳ್ಳೋದು, 1 ನಮ್ಮ ಡಿಮಾಂಡ್, 2 ನಮ್ಮ ಹೋರಾಟ. ಸೊ ಈ ಎಲ್ಲವನ್ನು ತುಂಬಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಎಲ್ಲರೂ ಜೊತೆಯಾಗಿ ಅದಕ್ಕೊಂದು ಸ್ವಲ್ಪ ಸ್ವರ ಸೇರಿಸಿ ಇವೆಲ್ಲವನ್ನು ಸರಿ ಮಾಡಿಕೊಳ್ಳುವತ್ತ ನಾವು ಹೋದರೆ ಮಾತ್ರ ಆರೋಗ್ಯ ಕ್ಷೇತ್ರ ಒಂದು ಹಂತಕ್ಕೆ ಬರ್ಬೋದು. ಹಾಗಾಗಿ ಒಂದನ್ನು ಕೂಡ ಆಸ್ಪತ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೀಗ ಅದನ್ನು ಲಾಡ್ಜನ್ನು ತಿರುಗಿಸಿದ್ರು ಸಾಕೊಂದು ದೇವಸ್ಥಾನದಿಂದ. ಮತ್ತು ನಿಮಗೆ ದೇಣಿಗೆಗಳು ದೇಶ ವಿದೇಶದಿಂದ ಬರ್ತದೆ, ನಮ್ಮ ಕೈಗಾ ಇದೇ ಮಾತ್ರ ಅಲ್ಲಿ ಈ ಥರ ಅಲ್ಲ, ದೇಶ ವಿದೇಶದಿಂದ ತರಿಸುವ ಶಕ್ತಿ ಕೊಲ್ಲೂರು ಮಾತೆಗೆ ಉಂಟು. ಅದನ್ನು ನೋಡಿ ಖಂಡಿತ ಒಂದು ಆಸ್ಪತ್ರೆ ಆಗಬೇಕಂತ ನಮ್ಮ ಆಶಯ. ಆಂಬ್ಯುಲೆನ್ಸಿದು ಪರಿಸ್ಥಿತಿ ಹೇಗಿದೆ ಕೇಳಿದರೆ, ಅದು ಆಸ್ಪತ್ರೆ ಎದುರಿರ್ತದೆ, ಆದರೆ ಆಸ್ಪತ್ರೆ ಕಂಟ್ರೋಲಲ್ಲಿ ಇರುವುದಿಲ್ಲ, ಅದು ಡಿಪಾರ್ಟ್ಮೆಂಟ್, ಅದರದ್ದು ಹ್ಯಾಂಡ್ಲಿಂಗ್ ಬೇರೆ ಇದೆ. ಅವರಲ್ಲೀಗ ಎಲ್ಲದರಲ್ಲಿಯೂ ಸ್ಟಾಫ್ ನರ್ಸ್ ಇಲ್ಲ. ಸೊ ಇದು ಇನ್ನೂ ಕೆಲವು ಕಡೆಯಲ್ಲಿ ಟೈರ್ ಇಲ್ಲ, ಮತ್ತೊಂದಿಲ್ಲ, ಇಲ್ಲಿವರೆಗೆ ಬಂದಿದೆ. ಅದೆಲ್ಲದಕ್ಕೂ ಸಹಿತ ನಾವೀಗ ನಮ್ಮ ಕಡೆಯಿಂದ ಲೆಟ್ರನ್ನು ಕೊಟ್ಟಿದ್ದೇವೆ, ನಮ್ಮಲ್ಲಿರುವ ಆಂಬ್ಯುಲೆನ್ಸ್ಗಳು ಇಷ್ಟು, ಇನ್ನೂ ಇಷ್ಟು ಆಂಬ್ಯುಲೆನ್ಸ್ಗಳು ಬೇಕು. ಅಗತ್ಯ ಇರುವ ಜಾಗಗಳಲ್ಲಿ ಕೆಲವು ಕಡೆಗಳಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ವಿತ್ ಸ್ಟಾಫ್ ನರ್ಸ್ ಬೇಕು ಅನ್ನೋದನ್ನು ಕೇಳಿದ್ದೇವೆ, ಯಾಕೆ ಆಗೋದಿಲ್ಲ ಅನ್ನೋದನ್ನು ವರದಿಯನ್ನು ಸಹಿತ ಕೇಳಿದ್ದೇನೆ. ಬಹುಶಃ ಇನ್ನೊಂದು 10 ದಿವಸದಲ್ಲಿ ಕೊಟ್ಟಾರು, ಆ ನಂತರ ಆ ಡಿಮ್ಯಾಂಡಿಗೆ ಹೋಗ್ತೇನೆ. ಅದು ದೇವಸ್ಥಾನದ ಮುಖಾಂತರ ಆಗಬೇಕಾದ ಒಂದು ಲಿಸ್ಟನ್ನೇ ಹಿಡ್ಕೊಂಡಿದ್ದೇನೆ, ಎಲ್ಲರೂ ಜೊತೆಗಿರಿ, ಅದನ್ನು ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವ. ನಮಸ್ತೆ, ನಾನು ಪ್ರದೀಪ್ ಅಂತಂಥೇಳಿ. 24/7 ಹಾಸ್ಪಿಟಲ್ ಇರುವಂಥ ರೀತಿಯಲ್ಲಿ ಏನೋ ಒಂದು ಡಾಕ್ಟರ್, ಅಟ್ಲೀಸ್ಟ್ ಡಾಕ್ಟರ್ ಆದರೂ ರೆಸಿಡೆನ್ಷಿಯಲ್ ಅಲ್ಲೆಲ್ಲಾದರೂ ಒಂದು ವ್ಯವಸ್ಥೆ ಮಾಡಿ ಉಳ್ಕೊಂಡು ಇರುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಅಟ್ಲೀಸ್ಟ್ ಈ ಶುಡ್ ಬಿ ಏಬಲ್ ಟು ಅಟೆಂಡ್ ಟು ದ ಕಾರ್ಡಿಯಾಕ್ ಇಶ್ಯೂಸ್ ಆರ್ ಆಕ್ಸಿಡೆಂಟ್ ಇಶ್ಯೂಸ್ ನೀವು ಹೇಳಿದಾಗೆ, ಅದನ್ನಾದರೂ ಒಂದು ಮಾಡಲಿಕ್ಕಾದರೆ ಭಾಳ ಸಂತೋಷ. ಯಾಕಂದರೆ ತುಂಬ ಜನರು ಭಾಳ ಕೀಳಾಗಿ ಕಾಣ್ತಾ ಇದ್ದಾರೆ, ದೂರದಿಂದ ಬರೋರು ಬಂದುಬಿಟ್ಟು ಆ ಜಾಗದಲ್ಲಿ ಇಷ್ಟು ಬೇಸಿಕ್ ಫೆಸಿಲಿಟಿ ಇಲ್ಲದೆ ಇರುವಂಥದ್ದು ಏನು ಅನ್ನೋದನ್ನು ಪ್ರಶ್ನೆ ಆಗ್ತದೆ. ಎಲ್ಲ NRS ಬರುವಂಥ ಜಾಗ ಅದು, ಹೊರದೇಶದಿಂದ ಬರುವಂಥ ಜಾಗ. ಅವರಿಗೆ ಆ ಒಂದು ರೀತಿಯ ಒಂದು ಇದು ಕರ್ನಾಟಕಕ್ಕಾಗಲಿ, ನಮ್ಮ ದೇಶಕ್ಕಾಗಲಿ, ನಮ್ಮ ಊರಿಗಾಗಲಿ ಅದು ಒಂದು ಭಾಳ ಅಸಹ್ಯವಾದ ಒಂದು ವಿಚಾರವಾಗಿ ಕಾಣಿಸ್ತದೆ. ಅದನ್ನು ನಾವು ಡಾಕ್ಟರ್ಗಳನ್ನು ಎಲ್ಲ ಕಡೆ ನೈಟ್ ಡ್ಯೂಟಿ ಡಾಕ್ಟರ್ ಕೇಳಿದಾಗ ಒಂದೇ ಸರ್ತಿ ಆಗಲ್ಲ, ಪಾರ್ಷಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಸಮಸ್ಯೆ ಹೇಳಿದ್ದಾರೆ, ಈವನ್ ಬೈಂದೂರಿಗೆ ಡಾಕ್ಟರ್ ಹಾಕಿದಾಗಲೂ ಡಾಕ್ಟರ್ಗಳು ಉಳಿಲಿಕ್ಕೆ ಬೇಕಾದ ಕಟ್ಟಡಗಳಿಲ್ಲ. ದೊಡ್ಡ ವಿಷಯಗಳು ಇದೆ, ಅವರೊಂದು ಉದಾಹರಣೆ ಕೊಟ್ಟರು. ಆ ಕೊರೋನಾದ ಪರಿಸ್ಥಿತಿಯೂ ಬೇಡ, ಲಾಡ್ಜಿನ ಪರಿಸ್ಥಿತಿಯೂ ಬೇಡ. ಆದರೆ ನಮಗೆ ಸ್ವಂತ ಬೇಕು, ಸ್ವಂತ ನಮಗೊಂದು ಹಾಸ್ಪಿಟ್ಲ್ ಮತ್ತು ಫೆಸಿಲಿಟಿಗಳು ಬೇಕು. ಡಾಕ್ಟರ್ಗಳು ಉಳಿಲಿಕ್ಕೆ ಸಹಿತ ಕಟ್ಟಡಗಳಿಲ್ಲ, ಅದನ್ನೇ ನಾನು ಹೇಳಿದ್ದು ಅಪೂರ್ಣ ವ್ಯವಸ್ಥೆ ಅಂತ ಹೇಳಿದ್ರೆ ಹಾಗಿದೆ ಅಂತ. ಸೊ ಅದನ್ನು ಸಹಿತ ನಾವು ಮಾತಾಡಿಸ್ತಿದ್ದೇವೆ, ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಅದು ಮಾಡಿಕೊಟ್ಟರೆ ಒಂದಷ್ಟು ಡಾಕ್ಟರ್ಗಳು ಬರುವಾಗಿ ಮಾಡ್ಕೋಬೋದು. ಶಾಸಕರೇ, ಮತ್ತೆ ಒಂದು 25-30 ಇಯರ್ಸ್ ಬ್ಯಾಕ್ ಅಲ್ಲಿ ರೆಸಿಡೆನ್ಷಿಯಲ್ ಡಾಕ್ಟರ್ ಇದ್ದರು. ಫಾರ್ ಎಕ್ಸಾಂಪಲ್, ಅಲ್ಲಿ ಡಾಕ್ಟರ್ BM ಹೆಗಡೆ ಅಂತ ಇದ್ದರು, ಅವ್ರು ಅಲ್ಲೇ ಉಳ್ಕೊಳ್ತಿದ್ದು, ದೇವಸ್ಥಾನದ ಕಟ್ಟಡ ಕೊಟ್ಟಿದ್ದರು ಅವ್ರಿಗೆ ಉಳ್ಕೊಳ್ಳಿಕ್ಕೆ. ನೀವು ವಿಚಾರಿಸಿದ್ರೆ ನಿಮಗೆ ಗೊತ್ತಾಗ್ತದೆ, ನಿಮಗೆ ಗೊತ್ತಿರಬೇಕು ಅದು. ಆವಾಗ ದೇವಸ್ಥಾನದ ಕ್ವಾರ್ಟರ್ಸೇ ಕೊಟ್ಟಿದ್ದರು, ಹಾಗೆ ಈಗಿರುವಂಥ ಡಾಕ್ಟ್ರಿಗೂ ಕೊಟ್ಟರೆ ಅಲ್ಲೇ ಇರ್ತಾರೆ, ಅಟ್ಲೀಸ್ಟ್ ಈ ವಿಲ್ ಬಿ ಏಬಲ್ ಟು ಅಟೆಂಡ್ ಅಂತಂತೇಳಿ. ಈಗ 5 hours ಡ್ಯೂಟಿ ಮಾಡಿ ಹೋಗ್ತಾರೆ, ಯಾವುದೇ ಡಾಕ್ಟರ್ ಆಗಲಿ ಎಷ್ಟೊತ್ತಿಗೂ ಅಟೆಂಡ್ ಮಾಡಲಿಕ್ಕೆ ಆಗ್ತದೆ. ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸನ್ನು ಅವರು ಕಸ್ಟಡಿಯಲ್ಲಿ ಇರ್ತದಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರಕೂಟ ಆಯುರ್ವೇದ ಆಲೂರು ಕುಂದಾಪುರ, ಶೆಫ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಬೆಂಗಳೂರು, ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಕುಂದಾಪುರ, ಪ್ರೀತಿ ಮೊಬೈಲ್ಸ್ ಬೈಂದೂರು, ಸುಮುಖ ಸರ್ಜಿಕಲ್ಸ್ ಉಪ್ಪುಂದ, ಕಂಬದಕೊಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಉಪ್ಪುಂದ,
ಶ್ರೀಮಾತಾ ಫರ್ನಿಚರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಉಪ್ಪುಂದ.